ಸುಂದರವಾದ ಒಂದು ರಾಗ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ರೀತಿ ಬ್ಯೂಟಿಫುಲ್ ರಾಗ ಅಂತ ಹೇಳ್ತಾರೆ. ಅದೇ ರೀತಿ ಬಹಳ ರಂಜನೀಯವಾದ ಒಂದು ರಾಗ ಅಂತಾನು ನಾವು ಹೇಳ್ಬೋದು. ಅದು ಬಂದ್ಬಿಟ್ಟು ಕಲ್ಯಾಣಿ ರಾಗ. ಸೊ ಈ ಕಲ್ಯಾಣಿ ರಾಗದ ಹೆಸರನ್ನು ಸಹ ನೀವು ಖಂಡಿತ ಕೇಳಿರ್ತೀರ. ಸಿನಿಮಾ ರಂಗದಲ್ಲಿ ಅಥವಾ ಚಲನಚಿತ್ರ ಗೀತೆಗಳಲ್ಲಿ ಬಹಳಷ್ಟು ಗೀತೆಗಳು ಈ ಕಲ್ಯಾಣಿ ರಾಗದಲ್ಲಿ ಬಂದಿದೆ. ಅದೇ ರೀತಿ ನಮ್ಮಲ್ಲಿ ಹಿಂದೂಸ್ತಾನಿಯಿಂದಲೂ ಸಹ ಈ ಕಲ್ಯಾಣಿ ರಾಗವನ್ನ ರಾಗ್ ಎಮನ್ ಎಂಬ ಹೆಸರಿಂದ ಕರೀತಾರೆ. ಸೊ ಈಗ ಈ ಕಲ್ಯಾಣಿ ರಾಗದಲ್ಲಿ ಬಹಳಷ್ಟು ಹಾಡುಗಳು ಬಂದಿರೋದ್ರಿಂದ ಆದಷ್ಟು ಬೇಗ ನಾವು ಈ ಕನ್ನಡ ಚಲನಚಿತ್ರ ಗೀತೆಗಳ ಕಡೆ ಹೋಗೋಣಂತೆ. ಅದಕ್ಕೆ ಮುಂಚಿತವಾಗಿ ಈ ಕಲ್ಯಾಣಿ ರಾಗದಲ್ಲಿ ಇರುವಂತ ಈ ಆರೋಹಣ ಅವರೋಹಣವನ್ನ ನೋಡ್ತಾ ಹೋಗೋಣಂತೆ. ಶಂಕರಾಭರಣಂ ರಾಗ ಅಂತ ಬಂದಾಗ ನಾವು ಎಲ್ಲಾ ಏಳು ಸ್ವರಗಳು ಶುದ್ಧ ಸ್ವರಗಳನ್ನ ನಾವು ಯೂಸ್ ಮಾಡ್ತೀವಿ. ಶುದ್ಧ ಸ್ವರ ಅಂದ್ರೆ ಫುಲ್ ನೋಟ್ ಅಂತ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ. ಸೊ ಆದ್ರೆ ಈ ಕಲ್ಯಾಣಿ ರಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮಾ ಎಂಬ ಸ್ವರ ಅಥವಾ ಮಾ ಎಂಬ ಸ್ವರವು ಮಾತ್ರ ಈ ಏನ್ ಹೇಳ್ತಾರೆ ಹಿಂದೂಸ್ತಾನದ ತೀವ್ರ ಸ್ವರ ಅಂತ ಹೇಳ್ತಾರೆ. ಅಂದ್ರೆ ಈ ಆಫ್ ನೋಟ್ ಅಂತ ಹೇಳ್ತೀವಿ. ಅದ ನಮ್ಮ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿನ ಪ್ರತಿ ಮಧ್ಯಮ ಅಂತ ಹೇಳ್ತಾರೆ. ಸೊ ಅದೊಂದು ರೀತಿ ಈ ಶಂಕರಾಭರಣಂನಲ್ಲಿ ಮಾ ಅನ್ನೋದು ಒಂದು ಫುಲ್ ನೋಟ್ ಆದ್ರೆ ಈ ಕಲ್ಯಾಣಿ ರಾಗದಲ್ಲಿ ಮಾ ಎಂಬ ಸ್ವರ ಬಂದ್ಬಿಟ್ಟು ಆಫ್ ನೋಟ್ ಆಗಿ ಬರುತ್ತೆ. ಸೊ ಅದೊಂದೇ ಒಂದು ಡಿಫ್ರೆನ್ಸ್ ಈ ಶಂಕರಾಭರಣಂಗೂ ಮತ್ತೆ ನಿಮ್ಗೆ ಇರೋ ಈ ಕಲ್ಯಾಣಿ ರಾಗ. ಈ ಕೀಬೋರ್ಡ್ ಅಲ್ಲಿ ನಿಮ್ಗೆ ಈ ಕೀ ಸಿ ಸ್ಕೇಲ್ ಅಲ್ಲಿ ನಿಮ್ಗೆ ತೋರಿಸೋದಾದ್ರೆ ಕೀಬೋರ್ಡ್ ಅಲ್ಲಿ ನಾನು ತೋರಿಸೋದಾದ್ರೆ ನೋಡಿ ಶಂಕರಾಭರಣಂ ಅಂತಂದಾಗ ಈ ರೀತಿ ಬರುತ್ತೆ. ಕಲ್ಯಾಣಿ ರಾಗ ಬಂದಾಗ ಅಲ್ಲಿ ಮಾ ಎಂಬ ಸ್ವರ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಬರ್ತಾ ಇದೆ ನಿಮ್ಗೆ. ಸೊ ಇಲ್ಲಿ ಮಾ ಎಂಬ ಸ್ವರ ಮಾತ್ರ ತೀವ್ರ ಸ್ವರ ಬರೋದ್ರಿಂದ ಆ ಒಂದು ರಾಗದ ಒಂದು ಏನ್ ಹೇಳ್ತಾರೆ ಆ ಒಂದು ಮೆಲೋಡಿನೇ ಚೇಂಜ್ ಆಗುತ್ತೆ. ಈ ಒಂದು ಮೆಲೋಡಿ ಏನಿದೆ ಈ ಒಂಥರ ಈ ವೆಸ್ಟರ್ನ್ ಟೈಪ್ ಅಲ್ಲೂ ಇರೋದ್ರಿಂದ ಬಹಳಷ್ಟು ಚಲನಚಿತ್ರ ಗೀತೆಗಳು ಈ ಕಲ್ಯಾಣಿ ರಾಗದಲ್ಲಿ ಬಂದಿದೆ. ಸೊ ನಾವು ಏನ್ ಮಾಡೋಣಂತೆ ಇಮ್ಮಿಡಿಯೇಟ್ ಆಗಿ ನಮ್ಮ ಈ ಚಲನಚಿತ್ರ ಗೀತೆಗಳ ಕಡೆ ಹೋಗ್ಬಿಡೋಣಂತೆ ಬೇಗ. ಈ ಕಲ್ಯಾಣಿ ರಾಗದಲ್ಲಿ ಅಥವಾ ರಾಗ್ ಯಮನಲ್ಲಿ ಬಂದಂತ ಹಾಡುಗಳನ್ನ ನೋಡ್ತಾ ಬಂದ್ರೆ ಈ ಒಲುಮೆ
ಪೂಜೆಗೆ ಎಂದೆ ಎಂಬ ಈ ಹಾಡನ್ನು ನಾವು ಸ್ವರಗಳಲ್ಲಿ ಹೇಳ್ತಾ ಬಂದ್ರೆ ಈ ರಾಗ್ ಎಂಬನಿಗೂ ಕಲ್ಯಾಣಿಗೂ ನೀವು ನೋಡ್ತಾ ಬಂದಾಗ ಅಂದ್ರೆ ಡಿಫರೆನ್ಸ್ ಅಂತ ಬಂದಾಗ ಡಿಫರೆನ್ಸ್ ಏನೂ ಇಲ್ಲ, ಎಲ್ಲ ಸ್ವರಗಳು ಅದೇ ರೀತಿ ಇದ್ರೇನು, ಹಿಂದೂಸ್ತಾನದಲ್ಲಿ ಅವರು ಹೇಳೋ ಒಂದು ಶೈಲಿನೇ ಬೇರೆ ತರ ಇದೆ. ಅವ್ರು ಈ ಹಿಂದೂಸ್ತಾನಿನಲ್ಲಿ ಏನಾಗುತ್ತೆ ಅಂತಂದ್ರೆ ರಾಗ್ ಎಮನ್ ಎಂಬ ಒಂದು ಇದು ತಗೊಂಡಾಗ, ಸೊ ನಾವು ಕಲ್ಯಾಣಿ ರಾಗದಲ್ಲಿ ಹೇಳೋದು ಅವರು ರಾಗ್ ಎಮನ್ನಲ್ಲಿ ಸರಿಗಮ ಪಾನ ಬಿಟ್ಬಿಟ್ಟು ನೀಂದ ಶುರು ಮಾಡ್ತಾರೆ. ಅದರ ಒಂದು ಶೈಲಿನೇ ಬೇರೆ ರೀತಿ ಇದೆ. ಅದ್ ಯಾವ ರೀತಿ ಇದೆ ಅಂತಂದ್ರೆ ಶಾಸ್ತ್ರೀಯ ಸಂಗೀತದಲ್ಲಿ ಕಲ್ಯಾಣಿ ರಾಗ, ಹಿಂದೂಸ್ತಾನಿನಲ್ಲಿ ರಾಗ ಎಮ್ಮನ್ ಎಂಬ ರಾಗ ಇದ್ರೂ ಸಹ ಸ್ವರಗಳು ಸೇಮ್ ಇದ್ರೂ ಸಹ ಅದನ್ನ ಆರೋಹಣ ಮತ್ತೆ ಅವರೋಹಣದಲ್ಲಿ ಹೇಳುವ ರೀತಿನೇ ಬೇರೆ ರೀತಿ ಇದೆ. ಏನೇ, ಸೊ ಈಗ ಈ ಒಂದು ಏನು ರಾಗ ಎಮ್ಮನ್ ಅಥವಾ ಕಲ್ಯಾಣಿ ರಾಗದಲ್ಲಿ ಈ ಚಲನಚಿತ್ರಗಳ ಶೈಲಿನೂ ಸಹ ಅಂದ್ರೆ ರಾಗದ ಒಂದು ಶೈಲಿನೂ ಅದೇ ರೀತಿನಲ್ಲಿ ಬರ್ತಾ ಹೋಗುತ್ತೆ. ಸೊ ಮುಂದಿನ ಹಾಡು ನಾವು ನೋಡೋಣ, ಹೊಸ ಬಾಳಿಗೆ ನೀ ಜೊತೆಯ ಸೂಪರ್ ಆಗಿದೆ ಖಂಡಿತ. ಈಗ ಹಾಡನ್ನ ನೋಡ್ಕೊಂಡ್ ಬನ್ನಿ, ಮತ್ತೆ ನೋಡೋಣಂತೆ.
ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನವ ಜೀವನದ ಸದಿ ಕಂಡೆ ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನವ ಜೀವನದ ಸದಿ ಕಂಡೆ ನಿರಿಗರಿ ಗಾಗ ಗಾಗ ಗ ಗ ಗರಿ ಧನಿ ಗ ನಿರಿಗ ಮಗ ನಿರಿಗಮ ಪಾಪ ಮಗ ಮದಲಿ ದಪ ಮದಾಪ ಮಪ ಪಪ ಗಮ ಮಮ್ಮ ರಿ ಗ ಗ ಸ ಗ ಗ ಮ ಪ ಪ ಗ ಮಮ್ಮ ರಿ ಗ ಗ ಸ ಗ ಗ ನಿತ ನಿರಿ ರಿ ರಿ ಸರಿ ಸ ಗ ಗ ಗ ರಿ ಗ ರಿ ಮ ಮ ಮ ಗ ಮ ಗ ಪ ಪ ಪ ಸ ಪ ಸ ಮ ನಿತ ರಿ ಸರಿ ಗ ರಿ ಗ ಮ ಗ ಮ ಪ ನಿತ ರಿ ರಿ ಸರಿ ಗ ಗ ರಿ ಗ ಮ ಮ ಗ ಮ ಪ ಪ ಪ ಸ ಪ ಗ ಸ ಇನ್ನು ನೋಡ್ತಾ ಬಂದಾಗ ಈ ನಮ್ಮ ಕಲ್ಯಾಣಿ ರಾಗ ಅಥವಾ ರಾಗಮಲ್ಲಿ ನನ್ನ ಜೀವ ನೀನು ನನ್ನ ಬಾಳ ಜೋ ನೀನು ನಿನ್ನ ಕಣ್ಣ ಕಂಬನಿ ನಿನ್ನ ಖಂಡಿತ ನೀವು ಸಂಗೀತ ಆಸಕ್ತರು ಈ ರಾಗವನ್ನು ಕಲಿಯಿರಿ. ಇದರಲ್ಲಿ ಬಂದಂತ ಬಹಳಷ್ಟು ಹಾಡುಗಳನ್ನ ನೀವು ಕೇಳ್ತಾ ಹೋಗಿ, ತುಂಬಾ ಒಂದು ಮನಸ್ಸಿಗೆ ತುಂಬಾ ಸಂತೋಷ, ಒಂದು ಸುಂದರವಾದ ಒಂದು ರಾಗ ಇದು. ಅದೇ ರೀತಿಯಲ್ಲಿ ನಿಮಗೂ ಸಾಧ್ಯವಾದಾಗ ಈ ಸಂಗೀತದಲ್ಲಿ ಈ ಸ್ವರಗಳನ್ನ ಕಲಿಯಿರಿ. ಇದು ತುಂಬಾ ಒಂಥರ ಬೇಸಿಕ್ ರಾಗ ಅಂತ ನಾವು ಹೇಳ್ತೀವಿ, ಫಂಡಮೆಂಟಲ್ ರಾಗ ಅಂತ ನಾವು ಹೇಳ್ತೀವಿ. ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಇಂಥ ಒಂದು ರಾಗವನ್ನ ಈ ಒಂದು ನಮ್ಮ ಸಂಗೀತ ಆಸಕ್ತರಿಗೆ ಕೊಡುಗೆಯಾಗಿ ಕೊಟ್ಟರು, ತುಂಬಾ ಸಂತೋಷ ಆಗುತ್ತೆ. ಸೊ ಪ್ರಿಯ ಸ್ನೇಹಿತರೆ, ಈ ಕಲ್ಯಾಣಿ ರಾಗ ಅಂತ ಬಂದಾಗ ಏನ್ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇದೊಂದು ರಂಜನೀಯವಾದ ಒಂದು ರಾಗ ಅಥವಾ ಒಂದು ಬ್ಯೂಟಿಫುಲ್ ರಾಗ, ಒಂದು ರೊಮ್ಯಾಂಟಿಕ್ ಆಗಿರೋ ಎಲ್ಲ ಒಂದು ಭಾವನೆಗಳಿಗೂ ಈ ರಾಗನ ಹೋಲಿಸೋದು ಉಂಟು. ಆಮೇಲೆ ಇನ್ನು ನೋಡ್ತಾ ಬಂದಾಗ ಏನ್ ಹೇಳ್ತಾರೆ ಅಂತಂದ್ರೆ, ಈ ಕಲ್ಯಾಣಿ ರಾಗವನ್ನ ಅಥವಾ ರಾಗ ಯಮನ್ನ ಈ ಸಂಜೆ ಒಂದು 6-9 ಗಂಟೆ ಒಳಗಡೆ ಕೇಳಿದಾಗ ಒಂಥರ ಅದೊಂದು ಒಳ್ಳೆ ಫೀಲ್ ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ಅದು ಆ ಸಮಯದಲ್ಲಿ ಕೇಳಿದ್ರೆ ತುಂಬಾ ಚೆನ್ನಾಗಿ ಕೇಳಿಸ್ಬಹುದು, ಆದ್ರೆ ದಿನದ 24 ಗಂಟೆ ನೀವು ಯಾವತ್ತು ಕೇಳಿದ್ರು ಯಾವಾಗ ಕೇಳಿದ್ರು ಅದು ಖಂಡಿತ ಒಂದು ಮನಸ್ಸಿಗೆ ತುಂಬಾ ಖುಷಿಯಾದಂತ ಒಂದು ಫೀಲ್ ಅಂತಂತೂ ನಾನು ಖಂಡಿತ ಕೊಡುತ್ತೆ. ಈಗ ರಾಗ ಯಮನ್ ಅಥವಾ ಕಲ್ಯಾಣಿ ರಾಗದಲ್ಲಿ ನೋಡ್ತಾ ಬಂದಾಗ ಕೆಲವೊಂದು ಹಿಂದಿ ಹಾಡುಗಳು ನಾವು ಹೇಳ್ಬಿಡೋಣಂತೆ. ಈ ರಾಗಿಮನ್ ಅಥವಾ ಕಲ್ಯಾಣಿ ರಾಗವನ್ನ ನೋಡ್ತಾ ಬಂದಾಗ
ಅದರಲ್ಲಿ ಈ ವಾದಿ ಸಂವಾದಿ ಎಂಬ ಒಂದು ವಿಚಾರ ಬರುತ್ತೆ. ಈ ಕಲ್ಯಾಣಿ ಅಥವಾ ರಾಗಿ ಎಮ್ಮನಲ್ಲಿ ಬಂದ್ಬಿಟ್ಟು ಗ ಎಂಬ ಒಂದು ಸ್ವರ ವಾದಿ ಸ್ವರವಾಗಿ ರೂಪಿತಗೊಂಡ್ರೆ ನೀ ಎಂಬ ಸ್ವರ ಬಂದ್ಬಿಟ್ಟು ಸಂವಾದಿ ಅಂತ ಬರುತ್ತೆ. ಇದು ಸಂಗೀತ ಕಲಿಯೋರಿಗೆ ಖಂಡಿತ ಗೊತ್ತಿರುತ್ತೆ. ಅದೊಂಥರ ಆ ಒಂದು ರಾಗದಲ್ಲಿ ಅದೊಂದು ಡಾಮಿನೇಟಿಂಗ್ ಒಂದು ಸ್ವರ ಅಂತ ನಾವು ಹೇಳ್ಬೋದು. ಅದೇ ರೀತಿ ನೋಡ್ತಾ ಬಂದಾಗ ಮುಂದಿನ ದಿನಗಳಲ್ಲಿ ಇಂಥದೇ ಬಹಳಷ್ಟು ಹೊಸ ಹೊಸ ರಾಗಗಳನ್ನ ಪರಿಚಯ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಒಂದು ವಿಚಾರ ತಿಳ್ಕೊಳ್ಳಿ, ಕೆಲವೊಂದು ತಪ್ಪುಗಳು ನನ್ನಿಂದನೂ ಆಗ್ಬಹುದು. ನಾನು ಶಾಸ್ತ್ರೋತ್ರವಾಗಿ ಈ ರಾಗಗಳನ್ನ ಕಲಿತಿಲ್ಲವಾದರೂ ನಿಮ್ಮ ಮುಂದೆ ಬರೋದಕ್ಕೆ ಮುಂಚೆ ಆದಷ್ಟು ಏನು ನನ್ನ ಒಂದು ಪ್ರಾಕ್ಟೀಸ್ ಮಾಡಿ ಪ್ರಯತ್ನ ಪಟ್ಟು ಸರಿಯಾದ ವಿಚಾರಗಳನ್ನ ತಿಳ್ಕೊಂಡು ನಾನು ಮುಂದೆ ಬಂದು ನಿಮ್ಮಲ್ಲಿ ಪ್ರತಿಯೊಂದು ರಾಗವನ್ನ ನಿಮಗೆ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಬಹಳಷ್ಟು ಸಂಗೀತ ಆಸಕ್ತರು ಕೇಳ್ತಾ ಇದ್ದಾರೆ, ಎಲ್ಲ ರಾಗಗಳನ್ನ ನೀವು ಹೇಳ್ಕೊಡಿ ಸರ್ ಅಂತ. ಖಂಡಿತ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಿಮಗೋಸ್ಕರ ನಾನು ಖಂಡಿತ ಮಾಡ್ತೀನಿ. ಇದೇ ರೀತಿ ನಿಮ್ಮ ಜೀವನ ಸಂಗೀತಮಯವಾಗಿರಲಿ. ಈಗ ನಾವು ಈ ರಾಗವನ್ನ ಬಹಳಷ್ಟು ಸಂದರ್ಭಗಳಲ್ಲಿ ಬಹಳಷ್ಟು ಚಲನಚಿತ್ರ ಗೀತೆಗಳಲ್ಲಿ ಇದನ್ನ ಉಪಯೋಗಿಸಿದ್ದಾರೆ. ನಾನು ಈ ರಾಗವನ್ನ ಕಲಿತಾ ಬಂದಾಗ ಅದರ ಒಂದು ರಾಗದ ಬೇಸ್ ಅಲ್ಲಿ ಒಂದು ಹಾಡನ್ನಂತೂ ಖಂಡಿತ ನಾನು ಕಂಪೋಸ್ ಮಾಡಿದೆ. ಮಾಡ್ಬಿಟ್ಟು ಇನ್ನೇನು ಅದೊಂದು ಭಕ್ತಿ ಗೀತನ ಮೊದಲನೇದಾಗಿ ನಾನು ಆ ರಾಗ ಯಮನ್ ಅಥವಾ ಕಲ್ಯಾಣಿ ರಾಗದಲ್ಲಿ ಮಾಡಿದ್ದೀನಿ. ಸೊ ಅದರ ಒಂದು ಭಾಗವನ್ನ ಅಥವಾ ಒಂದು ಚರಣವನ್ನ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಕೇಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಖಂಡಿತ ನನಗೂ ತುಂಬಾ ಮನಸ್ಸಿಗೆ ಇಷ್ಟ ಆಯ್ತು. ಸೊ ಈಗ ನಾನು ಮಾಡಿರುವಂತ ಒಂದು ರಾಗದ ಒಂದು ತುಣುಕನ್ನ ನೋಡ್ಕೊಂಡು ಬರೋಣ. ಸರಿಗಮಗಳ ಸ್ವರ ಸಂಗಮ ಚಿರಸ್ಪಂದನಾ